ಇವ್ರ ಕಾಲದಲ್ಲಿ ಏನ್ ಹೇಳ್ತಿರು ಗೊತ್ತಾ, ಸಿಬಿಐ ಬಗ್ಗೆ ಮನಮೋಹನ್ ಸಿಂಗ್ ಅವರು ಇರುವಾಗ ಏನ್ ಹೇಳ್ತಿದ್ರು ಗೊತ್ತಾ, ಚೋರ್ ಬಚಾವೋ ಸಂಸ್ಥೆ ಇನ್ಸ್ಟಿಟ್ಯೂಷನ್, ಚೋರ್ ಬಚಾವೋ ಇನ್ಸ್ಟಿಟ್ಯೂಷನ್. ಇನ್ನೊಂದು ಪದ ಏನ್ ಹೇಳ್ತಿದ್ರು, ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಿದ್ರು. ನಾನು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗಲೇ, ಬಿಜೆಪಿ ಸರ್ಕಾರ ಇರುವಾಗಲೇ 8 ಕೇಸ್ಗಳನ್ನು ಕೊಟ್ಟಿದ್ದೆ. ಈಗ ಇತ್ತೀಚೆಗೆ ನಿಮಗೆ ಗೊತ್ತಿದೆಯಲ್ಲ, ಪರೇಶ್ ಮೆಸ್ತ ಬಿ ರಿಪೋರ್ಟ್ ಹಾಕಿದೆ. ಅದಕ್ಕೆ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರು ಕಾಲದಲ್ಲಿ ಸಾಕ್ಷ್ಯನ ನಾಶ ಮಾಡಿಬಿಟ್ರು ಅಂತ ಹೇಳ್ತಾರೆ. ಎಂಥ ಹಸಿ ಸುಳ್ಳು! ಸಿಬಿಐ ಅವ್ರ ಕೈನಲ್ಲೇ ಇದೆ. ಸಿಬಿಐ ಅವ್ರ ಯಾರ ಕೈನಲ್ಲಿದೆ? ಅವ್ರ ಸಾಕ್ಷಿ ನಾಶ ಅಂತ ಹೇಳಿಲ್ಲ. ನಮ್ಮ ಎಂಥವ್ರು ಅಮಿತ್ ಶಾ ಕೈ ಕೆಳಗಡೆ ಇದೆಯಲ್ಲ. ಆಗ ಅಮಿತ್ ಶಾ ಇಸ್ ಇನ್ಎಫಿಷಿಯಂಟ್, ಇಂಡೈರೆಕ್ಟ್ಲಿ ದೇ ಆರ್ ಟೆಲಿಂಗ್ ಮಿಸ್ಟರ್ ಅಮಿತ್ ಶಾ ಈಸ್ ಇನ್ಎಫಿಷಿಯಂಟ್ ಅಲ್ವಾ? ಹೋಮ್ ಮಿನಿಸ್ಟ್ರಿ ಅವರೇ ಅಲ್ಲ, ಹೋಮ್ ಮಿನಿಸ್ಟರ್ ಅವರೇ ಅಲ್ಲ. ಡಿ ಕೆ ರವಿ ಕೊಟ್ಟಿದೆ, ಬಿ ರಿಪೋರ್ಟ್ ಆಯಿತು. ಗಣಪತಿ ಕೇಸ್ ಕೊಟ್ಟಿದೆ, ಬಿ ರಿಪೋರ್ಟ್ ಆಯಿತು. ಈಗ ಇವೊಂದು ಇನ್ನು ಕೆಲವು ಕೇಸ್ಗಳಿಂದ ಪೆಂಡಿಂಗ್ ಇದ್ದಾವೆ, ಹೋಗುದಿಲ್ಲ. ಏನ್ ಡಿ ಕೆ ರವಿನಲ್ಲಿ ದೊಡ್ಡ ಗಲಾಟೆ, ಆತ್ಮಹತ್ಯೆ ಎಲ್ಲ ಸಾವು ಇದು ಅಂತ. ನರೇಶ್ ಮೆಹ್ತಾ ಆತ್ಮಹತ್ಯೆ ಎಲ್ಲ ಸಾವು ಇದು, ಕೊಲೆ ಇದು, ಕೊಲೆ ಕೊಲೆ. ಇವರೆಲ್ಲ ಈ ತರ ಸುಳ್ಳು ಆರೋಪಗಳನ್ನು ಮಾಡಿ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಸತ್ಯ ಗೊತ್ತಾಗಲಿ ಅಂತೇಳಿ ತಮಗೆ ಗೊತ್ತಿತ್ತು ಸತ್ಯ. ಅದಕ್ಕೆ ನಾನು ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಇದ್ರು ಕೂಡ ರೆಫರ್ ಮಾಡಿದ್ದೆ. ಇವರು ಒಂದೇ ಒಂದು ಕೇಸ್, ಇವ್ರ ಜೀವನದಲ್ಲಿ ಒಂದೇ ಒಂದು ಕೇಸ್ ಸಿಬಿಐ ರೆಫರ್ ಮಾಡಿರೋ ತೋರಿಸಿ ನೋಡೋಣ. ಈ ಕೇಳ್ರಿ, ಇವ್ರಿಗೆ ಇದನ್ನ ಕೊಡ್ರಿ, 40% ಕಮಿಷನ್ ಕೊಡ್ರಿ ಲೋಕ ಇದಕ್ಕೆ ಅಂತದಕ್ಕೆ ಏನು ಇನ್ನು ಜುಡಿಷಿಯಲ್ ಕಮಿಷನ್ ಕೊಡಿ ಅಂತಂದ್ರೆ ದಾಖಲಾತಿ ಕೊಡಿ. ನಾನು ದಾಖಲಾತಿ ಕೊಟ್ಟಿದ್ರು ಡಿ ಕೆ ರವಿ ಕೇಸ್ನಲ್ಲಿ, ಮೆಹ್ತಾ ಎಂತ ನಾವ ಪರೇಶ್ ಮೆಸ್ತಾ ದಾಖಲಾತಿ ಯಾವ ಕೊಟ್ಟಿದ್ರಪ್ಪ ಇವರು. ನಾನು ಒಂದು ಲಾಟ್ರಿ ಕೇಸು, ಸಿಂಗಲ್ ಡಿಜಿಟ್ ಲಾಟ್ರಿ, ದೇವೇಗೌಡ ಕುಮಾರಸ್ವಾಮಿ ಒಂದು ಅಲಿಗೇಷನ್ ಮಾಡಿದ್ರು, ಸಿದ್ದರಾಮಯ್ಯನವರು ಜಾರ್ಜ್ ಫರ್ನಾಂಡ್ ಜಾರ್ಜ್ ಕೆ ಜೆ ಜಾರ್ಜ್ ಅವರು ಇದ್ರಲ್ಲಿ ದುಡ್ಡು ಹೊಡೆದ್ಬಿಟ್ಟವ್ರೆ ಅಂತ. ನಾನು ಅವತ್ತೇ ಪ್ರೆಸ್ ಕರೆದು ಸಿಬಿಐಗೆ ವಹಿಸ್ಬಿಟ್ಟೆ, ಇವತ್ತಿನವರೆಗೆ ಅದು ಫೈನಲ್ ಆಗಲಿ ಅಂತ. ಒಬ್ಬ ಐ ಜಿ ಇದ್ದ, ಅವನು ಸಸ್ಪೆಂಡ್ ಮಾಡಿಬಿಟ್ಟೆ. ಇವರು ಇವ್ರ ಯೋಗ್ಯತೆಗೆ ಒಂದು ಕೇಸ್ನಾದ್ರು ಕೊಟ್ರ. ಸೊ ಇವೆಲ್ಲ ಜನಗಳಿಗೆ ಹೇಳ್ಬೇಕಲ್ರಿ. ರೈತರ ಸಮಸ್ಯೆಗಳು ಇವತ್ತಿನವರೆಗೆ ರೈತರಿಗೆ MSP ಕೊಡೋಕ್ಕೆ ಪ್ರಯತ್ನ ಮಾಡಿದಾರ? ಏನ್ ಹೇಳಿದ್ರು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ 2022ಕ್ಕೆ. ಹೋಗ್ಬೇಕಾ? ದುಪ್ಪಟ್ಟು ಮಾಡ್ತೀವಿ ಆಯ್ತು ರೈತರದು. ರೈತರು ಖರ್ಚು ಮಾಡೋದಿದೆಯಲ್ಲ ಅದು ದುಪ್ಪಟ್ಟಾಯ್ತು. ಇನ್ಪುಟ್ ಕಾಸ್ಟ್ ಇದೆಯಲ್ಲ ಅದು ದುಪ್ಪಟ್ಟಾಯ್ತು ಹೊರತು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ. ಬೆಂಬಲ ಬೆಲೆ ಎಲ್ಲ ಇಶ್ಯೂಗಳು ಇಟ್ಕೊಂಡು ರಾಹುಲ್ ಗಾಂಧಿ ಅವರು